ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಥಿಲಾವಸ್ಥೆಗೆ ತಲುಪಿದೆ ಅಂಗನವಾಡಿ ಕಟ್ಟಡ. ಆಗಲೋ ಈಗಲೋ ಬೀಳುವ ಹಂತದಲ್ಲಿ ಅಂಗನವಾಡಿ ಮಕ್ಕಳಿದ್ದಾರೆ. ಪ್ರಾಣಭೀತಿಯಲ್ಲಿ ಪಾಠ ಪ್ರವಚನ ನಡೀತಾ ಇದೆ. ಮುರಿದ ಬಾಗಿಲುಗಳು, ಬಿರುಕು ಬಿಟ್ಟ ಗೋಡೆಗಳ ಮಧ್ಯೆಯೇ ಕಲಿಕೆಯಾಗ್ತಾ ಇದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಹೊಸನಗರ ತಾಲೂಕು ಮೇಲಿನ ಬೇಸಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸವೇ ಗ್ರಾಮದ ಅಂಗನವಾಡಿ ಇದು. ಹೊಸವೇ ಗ್ರಾಮದ ಅಂಗನವಾಡಿ ಕೇಂದ್ರ ಇದು. ನೋಡ್ತಾ ಇದ್ದೀರಿ ಎಷ್ಟು ಸುಸಜ್ಜಿತವಾಗಿದೆ ಅಂಥೇಳಿ. ಚಿಕ್ಕ ಮಕ್ಕಳ ಜೀವದ ಜೊತೆ ಇಲ್ಲಿನ CDPO ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಟವಾಡ್ತಾ ಇದೆಯಾ? CDPO ಕಚೇರಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರೂ ಕೂಡ ಒಂದು ಕಟ್ಟಡ ಕಟ್ಟಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. 2011ರಲ್ಲಿ ನಿರ್ಮಾಣವಾಗಿದ್ದಂಥ ಅಂಗನವಾಡಿ ಕಟ್ಟಡ ಈಗಲೇ ಬಿರುಕು ಬಿಟ್ಟಿದೆ. ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಅಧಿಕಾರಿಗಳು ಒದಗಿಸ್ತಾ ಇಲ್ಲ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು ಚಿಕ್ಕ ಪುಟ್ಟ ಅಂಗನವಾಡಿ ಮಕ್ಕಳು. ಆಗತಾನೆ ಶಾಲೆಯ ಕಲ್ಪನೆ ಆ ಮಕ್ಕಳಿಗೆ ಬರಬೇಕು ಅಂದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಬರುತ್ತೆ. ಶಾಲೆ ಅಂದರೆ ಹೇಗಿರುತ್ತೆ ಅನ್ನುವ ಕಲ್ಪನೆ ಮಕ್ಕಳಿಗೆ ಮೊದಲ ಬಾರಿ ಅನುಭವಕ್ಕೆ ಬರುವುದು ಅಂಗನವಾಡಿ ಕೇಂದ್ರಗಳಿಂದ. ಆದರೆ ಅಂಗನವಾಡಿ ಕೇಂದ್ರಗಳು ಎಷ್ಟು ದುಸ್ಥಿತಿಯಲ್ಲಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಇದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹೊಸವೇ ಗ್ರಾಮ. ಈ ಗ್ರಾಮದ ಅಂಗನವಾಡಿ ಕೇಂದ್ರ ನೋಡ್ತಾ ಇದ್ದೀರಿ, ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ, ಬಾಗಿಲುಗಳು ಮುರಿದು ಹೋಗಿದ್ದಾವೆ, ಕಿಟಕಿಗಳು ಒಡೆದು ಹೋಗಿದ್ದಾವೆ, ಮೇಲ್ಛಾವಣಿ ಯಾವಾಗ ಕುಸಿಯಿತು ಅನ್ನುವ ಆತಂಕ ಇದೆ. ಮೇಲ್ಛಾವಣಿ ಕುಸಿದರೆ ನೋಡಿ, ಡೋರ್ ಇದೆ, ಆ ಡೋರ್ ಯಾವ ರೀತಿ ಇದೆ ನೋಡ್ತಾ ಇದ್ದೀರಿ ನೀವು. ಇಂಥ ಕಲ್ಪನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ, ಡೋರ್ನಲ್ಲಿ ಆರಾಮಾಗಿ ಒಂದು ಚಿಕ್ಕ ಮಕ್ಕಳು ಪಾಸ್ ಆಗ್ಬೋದೇನೋ ಆ ರೀತಿ ಇದೆ. ಇಂಥ ಅವ್ಯವಸ್ಥೆಯಲ್ಲಿ ನಮ್ಮ ಗ್ರಾಮದ ಅಂಗನವಾಡಿ ಕೇಂದ್ರಗಳಿದ್ದಾವೆ. ಪ್ರತಿ ವರ್ಷವೂ ಕೂಡ ಅಂಗನವಾಡಿ ಕೇಂದ್ರಗಳಿಗೆ ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ. ಆದರೆ ಮೂಲಭೂತ ಸೌಕರ್ಯ ಇದೆಯಲ್ಲ, ಅನೇಕ ಯೋಜನೆಗಳಲ್ಲೂ ಮಾಡಿಕೊಳ್ಬೋದು ಇದನ್ನು. ಕೇವಲ ಅಂಗನವಾಡಿ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾತ್ರವಲ್ಲ, ನರೇಗಾ ಯೋಜನೆಯಲ್ಲೂ ಕೂಡ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಥವಾ ಬೇರೆ ಬೇರೆ ಯೋಜನೆಗಳಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಅಲ್ಲಿನ ಜನ ಮಾತನಾಡಿದ್ದಾರೆ ನೋಡೋಣ. ಇದು ನನ್ನ ವಾರ್ಡ್ನಲ್ಲಿರ್ತಕ್ಕಂಥ ಒಂದು ಶಾಲೆ. ಇದು ಸುಮಾರು ವರ್ಷದಿಂದ ಈ ಶಾಲೆ ಬಂದಿದೆ. ಜೊತೆಗೆ ಇದೊಂದು ಅಂಗನವಾಡಿ ಸುಮಾರು ಒಂದು 10-12 ವರ್ಷದಿಂದ ಮಾಡಿರ್ತಕ್ಕಂಥ, ಇದು 3 ಲಕ್ಷ ಅಂದಾಜು 3 ಲಕ್ಷದಲ್ಲಿ ಮಾಡಿದ್ದಾರೆ. ಈ 10-12 ವರ್ಷಕ್ಕೆ ಆಲ್ರೆಡಿ ಈ ಬಿಲ್ಡಿಂಗ್ ಬಿದ್ದೋಗೋಂಥ ಸ್ಥಿತಿರಾವಸ್ಥೆ ಐತೆ. ಆಲ್ರೆಡಿ ಇದು ಫೌಂಡೇಶನ್ನು ಮತ್ತು ಜೊತೆಗೆ ವಾಲ್ ಕೂಡ ಬಿದ್ದೋಗ ಒಂದು ಆತಂಕದಲ್ಲಿದ್ದೀವಿ. ಅದು ಸಾಕಷ್ಟು ಸರಿ ಮನವಿ ಮಾಡಿದ್ದೀನಿ ನಾನು ಪಂಚಾಯತಿ ವತಿಯಿಂದ, ನಾನು ಕೂಡ ಲೆಟ್ರ್ CDPO ಲೆಟ್ರ್ ಮಾಡಿದ್ದೀನಿ, ಮತ್ತು ಇಲಾಖೆ ವತಿಯಿಂದ ಮಾಡಿದ್ದೀನಿ, ಇಲಾಖೆ ಎಲ್ಲ ಇಲಾಖೆಗಳಿಗೆ ಇದನ್ನ ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ಇದನ್ನು ಈ ವಿಷಯನ ತಲುಪಿಸಿದ್ದೀನಿ. ಆದರೆ ಇದರ ಯಾವುದೇ ರೀತಿ ಇದರದ್ದು ಅನುದಾನಗಳನ್ನ ಕೊಡಲ್ಲ, ಈ ಶಾಲೆಗೆ ಏನು ಈ ಅಂಗನವಾಡಿಗೆ ಏನು ಅಂತಲೇ ಯಾರೂ ಕೂಡ ಇವತ್ತಿಗೆ ಇದು ಮಾಡ್ತಾ ಇಲ್ಲ. ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಮಾಡಬೇಕು, ಇದು ಸಣ್ಣ ಕಿರು ಸಹಾಯ ಏನು ಬೇಕೋ ಅದರ ವ್ಯಾಪ್ತಿಯಲ್ಲಿ ನಾನು ಮಾಡಿಕೊಟ್ಟಿದ್ದೀನಿ. ಇದಕ್ಕೆ ಅದಕ್ಕೆ ಮುಂದಿನ ದಿನಗಳಲ್ಲಿ, ಇದು ಹೊಸನಗರ ತಾಲೂಕಿನಲ್ಲಿ ಇದೆ, ನಾನಿವತ್ತು ಈ ಅಂಗನವಾಡಿ ಬಿಲ್ಡಿಂಗಲ್ಲಿ ನಿಂತ್ಕೊಂಡಿದ್ದೀನಿ. ಈ ಅಂಗನವಾಡಿ ಬಿಲ್ಡಿಂಗ್ದು ಇದು ರೂಫ್ ಎಲ್ಲ ಬಿದ್ದೋಗಿ ಒಂದು 1.5 ವರ್ಷ ಆಯಿತು. ಅಂಗನವಾಡಿ ಮೇಡಮ್ ಅವರಿಗೆಲ್ಲ ಹೇಳಿದಾಗ ಅವರು ಎಲ್ಲ ಮೇಲಿನ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಇನ್ನೂ ಅಂಗನವಾಡಿದು ಸ್ಯಾಂಕ್ಷನ್ ಆಗಿಲ್ಲ. ನನ್ನ ಮಗಳು ಇಲ್ಲಿಗೆ ಬರ್ತಾಳೆ, ನಮಗೆ ಮನೆಯಲ್ಲಿ ಒಂಥರ ನನಗೂ ನನ್ನ ಹೆಂಡತಿಗೂ ಮೇಯ್ನಾಗಿ ನನ್ನ ಹೆಂಡತಿಗೆ ಒಂಥರ ಹೆದರಿಕೆ ಏನಾಗುತ್ತೋ ಏನು ಅಂತ. ಅದಾದ್ಮೇಲಿಂದ ಈಗ ಒಂದು ಮೇಕ್ ಶಿಫ್ಟ್ ಕೊಠಡಿ ಮಾಡಿಕೊಂಡು ಅಂಗನವಾಡಿ ನಡೆಸ್ತಾ ಇದ್ದಾರೆ. ಆದರೆ ಅಂಗನವಾಡಿ ಕೇಂದ್ರ ಇನ್ನೂ ರೆಡಿ ಮಾಡೋದಕ್ಕೆ ಆಗಿಲ್ಲ. ಪಂಚಾಯತಿ ಅವ್ರಿಗೆ ಕೇಳಿದರೆ ಅವರೆಲ್ಲ ಲೆಟ್ರ್ ಮಾಡಿ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಏನಾಗುತ್ತೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ.
ನಾವು ಇಲ್ಲಿ ರೈತರಾಗಿದ್ದೀವಿ, ರೈತಾಪಿ ಕೆಲಸ ಮಾಡೋದು ಬಿಟ್ಕೊಂಡು ಇದ್ರ ಹಿಂದ್ಗಡೆ ಗ್ರಾಮಸ್ಥರಾಗಿ ಓಡಾಡೋದಕ್ಕೂ ಟೈಮ್ ಸಿಗಲ್ಲ ನಮಗೆ. ಹಂಗೆ ಓಡಾಡಿ ಏನಾದ್ರು ಮಾಡೋಣ ಅಂದರೆ ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಿಲ್ಡಿಂಗ್ ಪ್ರಾಬ್ಲಮ್ಮು, ಇಲ್ಲಿರೋ ವ್ಯವಸ್ಥೆಗಳ ತೊಂದರೆ, ಶೌಚಾಲಯದ ತೊಂದರೆ, ಆ ತೊಂದರೆಗಳಲ್ಲೇ ನಮಗೆ ಬೇರೆಯವ್ರನ್ನ ಕರೆಯೋದಕ್ಕೂ ಒಂಥರ ಮುಜುಗರ ಆಗಂಗಾಗುತ್ತೆ. ನಾವು ಆದರೂ ಇಲ್ಲಿ ಕಳಿಸ್ತಾ ಇದ್ದೀವಿ ಶಾಲೆ ಉಳಿಲಿ ಅನ್ನೋ ಒಂದು ಇದರಿಂದ, ಮತ್ತು ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಹಾಗಾಗಿ ಕಳಿಸ್ತಾ ಇದ್ದೀವಿ, ಆದರೆ ಈ ಕಟ್ಟಡ ಮತ್ತು ಇಲ್ಲಿಯ ವ್ಯವಸ್ಥೆ ಚೆನ್ನಾಗಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಗ್ರಾಮಕ್ಕೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್ ನೀಡ್ತಾರೆ. ನವೀನ್ ಪುರದಾಳ್, ಗಮನಿಸ್ತಾ ಇದ್ದೀರಿ ಇಂಥ ಶಿಥಿಲಾವಸ್ಥೆಗೆ ಬಂದಿರುವಂಥ ಕೊಠಡಿಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಹೋಗಿ ಕೂತ್ಕೊಳ್ಬೇಕು ಅಂತ ಹೇಳಿದರೆ ಪೋಷಕರಿಗೆ ಕಳಿಸೋ ಧೈರ್ಯ ಆದರೂ ಹೇಗೆ ಬರುತ್ತೆ? ಯಾಕಂದರೆ ಇಂಥ ಈಗಲೂ ಆಗಲೂ ಬೀಳುವಂಥ ಕಟ್ಟಡದಲ್ಲಿ ಮಕ್ಕಳನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳಿಕ್ಕೆ ಆಗುತ್ತಾ ಅಂತ ಹೇಳಿ ಅನುಮಾನ ಬರೋದಿಲ್ವಾ? ಜೊತೆಗೆ ಎಷ್ಟೋ ಬಾರಿ ಮನವಿ ಮಾಡಿದ್ದಾರೆ ಅಂದರೂ ಕೂಡ ಏನು ಹೇಳ್ತಾರಂತೆ, ಯಾವ ಕಾರಣ ಹೇಳ್ತಾರಂತೆ? ಎಸ್, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ನೋಡಿ, ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನು ತೊಡ್ಕೊಳ್ತಾ ಇದ್ರು. ಮಕ್ಕಳು ಬರಕ್ಕೆ ರೆಡಿ ಇದ್ದಾರೆ, ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಬಂದು ಉತ್ತಮವಾಗಿ ನೋಡ್ಕೊಳ್ತಾರೆ, ಆದರೆ ಇಲ್ಲಿ ಜಾಗ ಇಲ್ಲ ಅಂತೇಳಿ. ನಾವು ಇತ್ತೀಚೆಗೆ ಒಂದು ಎರಡು ಮೂರು ಪ್ರಕರಣಗಳನ್ನು ನೋಡಿದ್ವಿ ಅಂಗನವಾಡಿ. ಮೈಸೂರಿನಲ್ಲಿ ಗುಡಿಸಿಲಿನಲ್ಲಿ ಅಂಗನವಾಡಿ ನಡೀತಾ ಇತ್ತು. ಎಸ್, ಈಗ ಪುನೀತ್ ಮತ್ತೆ ಬಂದಿದ್ದಾರೆ. ಪುನೀತ್, ಪೋಷಕರು ನವೀನ್ ಪುರದಾಳ್, ನವೀನ್ ಗಮನಿಸ್ತಾ ಇದ್ದೀವಿ ಪೋಷಕರು ಯಾವ ಧೈರ್ಯದ ಮೇಲೆ ಇಲ್ಲಿ ಕಳಿಸ್ಬೇಕು ಅಂತ, ಜೊತೆಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಈ ಒಂದು ಚಿಕ್ಕ ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೂ ಕೂಡ ದಾರಿದ್ರ್ಯ ಬಂದಿದೆಯಾ ನಮ್ಮ ಸರ್ಕಾರಕ್ಕೆ? ಖಂಡಿತವಾಗ್ಲೂ ದಶರಥ್, ಯಾಕಂದ್ರೆ ಕಳೆದ ಒಂದೂವರೆ ವರ್ಷದ ಹಿಂದೆ ಅಂಗನವಾಡಿ ಕಟ್ಟಡದ ರೂಫ್ ಬಿದ್ದೋಗಿದೆ. ಆದ್ರೂ ಕೂಡ ಒಂದೂವರೆ ವರ್ಷ ಆದ್ರೂ ಕೂಡ ಹತ್ತಾರು ಬಾರಿ ಗ್ರಾಮಸ್ಥರು ಮತ್ತೆ ಪಂಚಾಯತಿಯಿಂದ ಮನವಿ ಮಾಡಿದ್ರು ಕೂಡ ಈವರೆಗೂ ಕೂಡ ಒಂದು ಹೊಸದಾದಂತ ಅಂಗನವಾಡಿ ಕಟ್ಟಡವನ್ನ ಮಂಜೂರು ಮಾಡೋ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಇವತ್ತು ಪೋಷಕರು ನಮ್ಮ ಮಕ್ಕಳನ್ನ ಯಾವ ಧೈರ್ಯದಲ್ಲಿ ಅಂಗನವಾಡಿಗಳಿಗೆ, ಅಂದ್ರೆ ಒಂದು ಹಂತದಲ್ಲಿ ಅಂಗನವಾಡಿ ಕೇಂದ್ರಗಳಂದ್ರೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಶಾಲೆಯ ಪರಿಕಲ್ಪನೆ ಬರುವಂತದ್ದು ಅಂಗನವಾಡಿಗಳ ಮೂಲಕ. ಯಾಕಂದ್ರೆ ಮೊದಲನೇದಾಗಿ ಆರಂಭ ಮಾಡದೆ ಅಂಗನವಾಡಿ ಕೇಂದ್ರಗಳಿಂದ, ಆದ್ರೆ ಇವತ್ತು ಆ ಕಟ್ಟಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಅದೇ ಕಾರಣಕ್ಕಾಗಿ ಪರ್ಯಾಯವಾಗಿ ಅಲ್ಲೇ ಪಕ್ಕದಲ್ಲಿ ಅವರಿಗೆ ಒಂದಷ್ಟು ಬೋಧನೆ ಮಾಡೋ ಕೆಲಸವನ್ನ ಅಲ್ಲಿನ ಅಂಗನವಾಡಿ ಟೀಚರ್ ಕೂಡ ಮಾಡ್ತಾ ಇದ್ರು. ಆದ್ರೆ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮೇಲಿನ ಬಸ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಸವಿ ಗ್ರಾಮ ಇದೆ. ಈ ಗ್ರಾಮದಾದ್ಯಂತ ಅಂಗನವಾಡಿ ಕೇಂದ್ರದಲ್ಲಿ 20ಕ್ಕೆ ಹೆಚ್ಚು ಮಕ್ಕಳು ಅಲ್ಲಿಗೆ ಬರುವಂತದ್ದು. ಆದ್ರೆ ಕಳೆದ ಒಂದೂವರೆ ವರ್ಷದಿಂದ ಸಂಪೂರ್ಣವಾಗಿ ಅದರ ರೂಪ್ ಕೂಡ ಬಿದ್ದೋಗಿರುವಂತದ್ದು, ಜೊತೆಗೆ ಬಾಗಿಲುಗಳು ಕೂಡ ಮುರಿದೋಗಿದೆ, ಗೋಡೆಗಳು ಕೂಡ ಸಂಪೂರ್ಣವಾಗಿ ಬಿರುಕು ಕೂಡ ಬಿದ್ದಿರುವಂತದ್ದು. ಆದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಈಗಾಗಲೇ ಹಲವು ಬಾರಿ ಸ್ಥಳೀಯ ಶಾಸಕರಾಗಿರ್ಬೋದು, ಏನು ಸಿಡಿಪಿ ಹೋಗಿರ್ಬೋದು, ಎಲ್ಲಾ ಅಧಿಕಾರಿಗಳು ಕೂಡ ಅಲ್ಲಿನ ಸ್ಥಳೀಯರು ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಎಲ್ಲರೂ ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ಇವತ್ತು ಪೋಷಕರು ಈ ಒಂದು ಕಾರಣಕ್ಕಾಗಿ ನಾವು ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ಅಂಗನವಾಡಿ ಕೇಂದ್ರಗಳಿಗೆ ಕಳಿಸ್ಬೇಕು ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಸ್ಥಳೀಯ ಶಾಸಕರಿರ್ಬೋದು, ಸಿಡಿಪಿ ಇರ್ಬೋದು, ಜೊತೆಗೆ ಈ ಒಂದು ವಸತಿ ಗ್ರಾಮದಲ್ಲಿ ಏನು ಅಂಗನವಾಡಿ ಕಟ್ಟಡ ಸಂಪೂರ್ಣವಾಗಿ ಶಿಥಿಲ ವ್ಯವಸ್ಥೆಯಲ್ಲಿ ಇದೆ, ಅದನ್ನ ಸಂಪೂರ್ಣವಾಗಿ ಡೆಮಾಲಿಶ್ ಮಾಡಿ ಹೊಸ ಕಟ್ಟಡವನ್ನ ಮಂಜೂರು ಮಾಡಬೇಕು. ಆ ನಂತರದಲ್ಲಿ ನಾವು ಮಕ್ಕಳನ್ನ ಕಳಿಸ್ತೇವೆ ಅನ್ನೋ ನಿರ್ಧಾರಕ್ಕೆ ಕೂಡ ಇದೀಗ ಪೋಷಕರು ಕೂಡ ಬಂದಿರುವಂತದ್ದು ದಶರಥ್. ಥ್ಯಾಂಕ್ ಯು ಪುನೀತ್, ನವೀನ್ ಎಂಬೆಲ್ಲ ಮಾಹಿತಿಗೆ.